कला स्टोरी इदु हिरिय कलाविदर जीवन स्टोरी बाल्यद बुनादी भाग एरडु लंच कोडोके नम्म बळी दुड्डु इरलिल्ल नन्न प्रतिभेयिंद नानु मेले बंदे डाक्टर बाणंदूरु केंपय्य नमस्ते डाक्टर बाणंदूरु केंपय्यनवरे नमस्कार ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ತಾವು ಬಂದಿರೋದಕ್ಕೆ ಭಾಳ ಸಂತೋಷ. ನಿಮ್ಮ ಸಂದರ್ಶನ ಇವತ್ತಿನ ಯುವ ಪೀಳಿಗೆಗೆ ಭಾಳ ಉಪಕಾರಿಯಾಗುತ್ತೆ ಅಂತ ನಾವು ಭಾವಿಸ್ತೀವಿ. ಸೊ ಅನೇಕ ವಿಚಾರಗಳು ತಮ್ಮ ಬಗ್ಗೆ ಕೆದಕ್ತಾ ಹೋಯಿತು ಅಂತ ಹೇಳಿದ್ರೆ ಬರೀ ಹಾಡು ಮಾತ್ರ ಅಂತಲ್ಲ, ಬರವಣಿಗೆ ಇರ್ಬೋದು, ಸಂಪ್ರದಾಯ ಇರ್ಬೋದು, ಯಾವುದೇ ವಿಚಾರ ತಗೊಂಡ್ರೂ ಕೂಡ ಒಂದು ಲಕ್ಷ್ಮಿ ಅನ್ನೋದು ತಮ್ಮಲ್ಲಿ ತಾಂಡವ ಆಡ್ತಾ ಇದ್ದಾಳೆ. ಲಕ್ಷ್ಮಿ ಲಕ್ಷ್ಮಿಗಿನ ಮುಖ್ಯವಾಗಿ ಸರಸ್ವತಿ ಅಂತ ಹೇಳ್ಬೋದು. ಲಕ್ಷ್ಮಿ ಸರಸ್ವತಿ ಸೇರಿ ತಮಗೆ ಒಲ್ದಿದ್ದಾರೆ ಅಂತ ನಮ್ಮ ಭಾವನೆ. ಇದ್ರ ಬಗ್ಗೆ ತಾನೇ ಹೇಳ್ತೀರ? ಅಲ್ಲ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಲಕ್ಷ್ಮಿ ಸರಸ್ವತಿ ಇಬ್ರು ಒಲ್ದಿದ್ದಾರೆ ಅನ್ನೋದು ನಮ್ಮ ಭಾವನೆ, ತಾವೇನು ಹೇಳ್ತೀರಿ? ತಾವು ಹೇಳಿದ್ರೆ ಸಂತೋಷ. ಆದರೆ ಲಕ್ಷ್ಮಿ ಸರಸ್ವತಿ ಇಬ್ರು ಪರಸ್ಪರ ಒಂದಲ್ಲ. ಲಕ್ಷ್ಮಿ ಇರೋರ ಹತ್ರ ಸರಸ್ವತಿ ಇರಲ್ಲ ಅಂತ ಕಾಣಿಸುತ್ತೆ. ಸರಸ್ವತಿ ಇರುತ್ತಾವ್ ಲಕ್ಷ್ಮಿ ಇರಲ್ಲ, ಇವು ನಮ್ಮ ಸಮಾಜದಲ್ಲಿ ಕಂಡು ಬರ್ತಕ್ಕಂಥ ಸಂಗತಿಗಳು. ಹೀಗಾಗಿ ಸರಸ್ವತಿ ಮಾತ್ರ ಅಂತ ಹೇಳ್ತೀರ? ಸರಸ್ವತಿ ಅಂತ ನಾನು ಹೇಳುವುದು ಅಲ್ಲ. ತಾವು ನಾವು ಕೆದಕ್ತಾ ಹೋದ್ವಿ, ಆಗಲೇ ಹೇಳ್ದಂಗೆ ದೂರದರ್ಶನದಲ್ಲಿ ಕೆಲಸ ಮಾಡಿದ್ದೀರಾ, ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದೀರಾ, ಅನೇಕ ಕೆಲಸ ಮಾಡಿದ್ದೀರಾ, ದೊಡ್ಡ ದೊಡ್ಡ ಪೋಸ್ಟಲ್ಲೇ ಇದ್ದೀರಾ. ಸೊ ಮೇಲ್ನೋಟಕ್ಕೆ ಯಾರಾದರೂ ನೋಡಿದವರು ಏನಪ್ಪ ಬಾಣಂದೂರು ಕೆಂಪಯ್ಯ ಅವರು ಬೇಜಾನ್ ದುಡ್ಡು ಮಾಡಿಬಿಟ್ಟಿರ್ಬೋದು. ಇಲ್ಲ ಇಲ್ಲ ಇಲ್ಲ, ದುಡ್ಡು ಮಾಡೋಕ್ಕಾಗಲೇ ಇಲ್ಲ. ದುಡ್ಡು ಮಾಡೋಕ್ಕಾಗಲಿಲ್ಲ ಅಂದರೆ ಪ್ರಾಮಾಣಿಕತೆಯಲ್ಲಿ ತಾವು ಬಂದಿದ್ದೀರಾ, ಹಾಗಾಗಿ ಇವತ್ತವರೆಗೂ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಕಾಣತ್ತೆ. ಇಲ್ಲ ಇಲ್ಲ, ಯಾವುದೂ ಇಲ್ಲ. ಸೊ ಇಷ್ಟೆಲ್ಲ ತಾವು ಆದ್ರಲ್ಲ, ಇದೆಲ್ಲ ಆಗೋದಕ್ಕೆ ಯಾರಾದರೂ ಪ್ರೇರಣೆ ಇದ್ದಾರ ತಮಗೆ, ನಾನು ಈ ಥರ ಹಾಡುಗಾರ ಆಗಬೇಕು ಒಂದು ಬರವಣಿಗೆ? ಮನೆಯವರೇ ಪ್ರೇರಣೆ, ನಮ್ಮ ಮನೆಯೊಳಗೆ ಅಕ್ಕ ತಂಗಿಯರು ನಮ್ಮ ತಾಯಿಯವರೆಲ್ಲರೂ ರೂರಲ್ ಏರಿಯಾದಲ್ಲಿ ಹಾಡುಗಳು ಆಡೋದು, ಬೀಸಕಲ್ಲಿನ ಪದಗಳು, ಸೋಬಾನೆ ಪದಗಳು, ವ್ಯವಸಾಯ ಮಾಡುವಾಗ ಆ ಶ್ರಮದ ಜೊತೆ ಆಡುವಂತಹ ಕಥಾನಕ ಗೀತೆಗಳನ್ನೆಲ್ಲ ಆಡ್ತಾ ಇದ್ರು. ನಾನು ಬಾಲ್ಯದಿಂದಲೇ ಕೇಳ್ತಾ ಇದ್ದೆ. ಚಿಕ್ಕ ಮಗುವಿದ್ದಾಗ ನಮ್ಮ ತಾಯಿಯವರು ನನ್ನನ್ನು ದೊಡೆ ಮೇಲೆ ಮಲಗಿಸ್ಕೊಂಡು ಬೀಸ್ತಾ ಹಾಡೋರು. ಆ ಹಾಡುಗಳು ನನ್ನ ಕಿವಿ ಮೇಲೆ ಬೀಳ್ತಾ ಇದ್ದವು. ಹೀಗೆ ಊರಿಗೆ ಬರ್ತಾ ಇದ್ದಂಥ ದೊಂಬಿದಾಸರು ಏಕತಾರಿ ಪದ ಆಡೋರು, ಭಜನೆ ಪದ ಆಡೋರು, ನಾಟಕದ ಪದ ಆಡೋರು, ನಾಟಕ ಆಡೋರನ್ನೆಲ್ಲ ನಾನು ನೋಡ್ತಾ ಇದ್ದೆ. ಹೀಗಾಗಿ ಆ ಕಾಲದಲ್ಲಿ ನನಗೆ ತುಂಬಾ ಪ್ರೇರಣೆಯಾದಂತ ಗ್ರಾಮ್ಯದ ಒಂದು ಕಲೆಗಳಿವೆಲ್ಲ. ಹೀಗೆ ನನಗೆ ಪರ್ಟಿಕ್ಯುಲರ್ಲಿ ಯಾರು ಒಬ್ಬ ಗುರು ಅಂತ ಏನಿಲ್ಲ. ಗುರು ಅಂತ ಇನ್ಫ್ಲುಯೆನ್ಸ್ ಮಾಡಿರ್ತಕ್ಕಂಥ ಕೆಲವು ಗಾಯಕರಿದ್ದಾರೆ, ಮರೆಪ್ಪ ದಾಸರ ಇರ್ಬೋದು, ಆಮೇಲೆ ವಕೀರವ ಗುಡಿಸಾಗರ ಇರ್ಬೋದು, ಇವರೆಲ್ಲ ಉತ್ತರ ಕರ್ನಾಟಕದವರು. ಆಮೇಲೆ ಗೌರವ ಮಾದರಂತ ಚೌಡಿಕೆ ಹಾಡುಗಳು, ಗೀಗೆ ಪದ್ಯದಲ್ಲಿ ಬಸವ ಮಾದಾರ್, ಹಿಂಗೆಲ್ಲ ಬಹಳಷ್ಟು ಜನ ಹಾಡುಗಾರರಿಂದ ನಾನು ಪ್ರೇರಣೆ ಪಡೆದು ಹಾಡ್ತಾ ಇದ್ದು. ಅಂದ್ರೆ ಇವಾಗ ನಮ್ಮ ಕಾಲದಲ್ಲಿ ನೋಡಿ, ಇಂಟರ್ನೆಟ್ ಇದೆ, ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಎಲ್ಲೋ ನೋಡ್ಕೊಂಡು ಇದು ಕಲಿಬಹುದು. ಅಂದ್ರೆ ನಿಮ್ ಕಾಲದಲ್ಲಿ ಹೇಗ್ ಕಲ್ತ್ರಿ? ಏನು ಇಲ್ಲ, ಅದೇ ಕೇಳೋದು ಬರ್ಕೊಳ್ಳೋದು, ಕೇಳೋದು ಬರ್ಕೊಳ್ಳೋದು, ಬಹಳ ಸ್ಪೀಡ್ ಆಗಿ ಬರ್ಕೋಬೇಕು. ಅವ್ರು ಹೇಳ್ತಾ ಇರ್ತಾರೆ, ಯಾವುದು ಕಲ್ಯಾಣವಿ ಸೀತೆ ಕಲ್ಯಾಣವಿ ಸರಸ್ವತಿ ಸಣ್ಣೋಳೆ ಏನೇಗೆ ಮುಖದ ಕಡು ಚರವಿ ಅಂತ ಹೇಳ್ತಾ ಇರ್ತಾರೆ. ನನಗೆ ಗ್ರಹಿಸ್ಕೊಳ್ಳುವಂತ ಶಕ್ತಿ ಇತ್ತು, ಬರ್ಕೊಂತ ಇದ್ದೆ. ಬರ್ಕೊಂಡದವನ್ನೆಲ್ಲ ಪ್ರಿಂಟ್ ಮಾಡಿದೀನಿ. ಬಹಳ ಪ್ರಮುಖವಾದಂತ ಮಹದೇಶ್ವರ ಪದಗಳು ದಕ್ಷಿಣ ಕರ್ನಾಟಕ ಭಾಗದಲ್ಲಿ, ಆಮೇಲೆ ಏಕತಾರಿ ಪದಗಳು, ಅದಾದ್ಮೇಲೆ ಸೋಬಾನೆ ಪದಗಳು, ಈ ತ್ರಿಪದಿ ಮೂರು ಸಾಲಿನ ಈ ತ್ರಿಪದಿ ಜನಪದ ಸಾಹಿತ್ಯ ತುಂಬಾ ಪ್ರಾಚೀನವಾದದ್ದು. ಈ ಹಾಡುಗಳನ್ನೆಲ್ಲ ನಾನು ಬಹಳ ಇಷ್ಟಪಡ್ತಾ ಇದ್ದೆ, ಅರ್ಥೈಸ್ಕೊಳ್ತಾ ಇದ್ದೆ. ಹೀಗಾಗಿ ಹಾಡುಗಳನ್ನು ನೇರವಾಗಿ ಬರಿತಾ ಇದ್ದೆ, ಮೂಲ ಮಟ್ಟಿನಲ್ಲಿ ಆಡ್ತಾ ಇದ್ದೆ. ಕೆಲವಾರು ವರ್ಷಗಳ ನಂತರ ನಾನು ನಗರ ವಾಸಿ ಆದಾಗ ನಗರ ಜನಗಳಿಗೆ ಈ ಜಾನಪದ ಸಂಗೀತ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೊಂದು ಹಾರ್ಮೋನಿಯೋ ಹೇಗೆ ಇನ್ನಾವುದರ ಒಂದು ತಂತಿ ವಾದ್ಯ ಹಾಕೊಂಡು, ಆಮೇಲೆ ಅದಕ್ಕೆ ಒಂದು ದಂಬಡಿ ಅಥವಾ ಡೋಲಕ್ಕು
ಅದು ಏನಿಲ್ಲ ಅಂದರೆ ತಬಲ ಇಟ್ಕೊಂಡು ಹಾಡಲಿಕ್ಕೆ ಶುರು ಮಾಡಿದೆ. ಅವಾಗ ತುಂಬ ವಿದ್ವಾಂಸರುಗಳಲ್ಲಿ ನನ್ನ ಬಗ್ಗೆ ಚರ್ಚೆ ಆಯಿತು, ಏನು ಮೂಲ ದಾಟಿ ಬಿಟ್ಟು ಆಡ್ತವನೆ, ಏನೇನೋ ವಾದ್ಯಗಳು ಇಟ್ಕೊಂಡಿದ್ದೆ ನಾ. ಆಮೇಲೆ ಕೊನೆಗೆ ಎಚ್ ಎನ್ ನಾಗೇಗೌಡ ಅಂತ ಫೋಕ್ಲೋರಿಸ್ಟ್ ಜಿ ನಾರಾಯಣ ಅಂತ ಇದ್ರು, ಗೋರು ಚಂದಬಸಪ್ಪ ಇವರೆಲ್ಲರೂ ನನಗೆ ಬಾಲ್ಯದಲ್ಲಿ ಅಂದರೆ ಓದೋ ಅಂತ ಕಾಲದಲ್ಲಿ ತುಂಬ ಪ್ರೋತ್ಸಾಹ ಮಾಡಿದ್ರು ಚೆನ್ನಾಗಾಡ್ತೀಯ ಅಂತ. ಆದ್ರಿಂದ ನೀನು ಸುಗಮ ಸಂಗೀತ ವಾದ್ಯಗಳ ಮೂಲಕ ಆಡಿದ್ರೆ ಜನಪದಗಳಿಗೆ ಏನು ತೊಂದರೆ ಆಗಲ್ಲ, ಆ ದಾಟಿ ಮಟ್ಟುಗಳನ್ನು ಕಾಪಾಡ್ಕೊಂಡು ಆಡಬೇಕು ಅಂತ ಹೇಳ್ತಾ ಇದ್ರು. ಅದಾದ ನಂತರ ನಾನು ಅದನ್ನ ಹಾಗೆಯೇ ಮಾಡ್ಕೊಂಡು ಮಾಡಿಕೊಂಡು ಈ ಕಡೆ ಆಕಾಶವಾಣಿಗೆ ಸೇರಿದೆ. ಅದಕ್ಕಿಂತ ಮೊದಲು ಒಬ್ಬ ಮಾಸ್ಟರ್ ಆಗಿದ್ದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಸ್ವಲ್ಪ ವರ್ಕ್ ಮಾಡಿದೆ, ಆಮೇಲೆ ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡಿದೆ, ಆಮೇಲೆ 1980 ಒಳಗೆ ಆಕಾಶವಾಣಿ ಮೈಸೂರು. ಅಂದ್ರೆ ಎಷ್ಟೋ ಸರ್ಕಸ್ ಮಾಡ್ಬಿಟ್ಟಿದ್ರೆ. ಮೇಸ್ಟ್ರ ಆಗಿ ಕೆಲಸ ಮಾಡಿದ್ದೆ. ಆಮೇಲೆ ಮೇಸ್ಟ್ರ ಆಗಿ ಕೆಲಸ ಮಾಡಿರೋದು ಅಂದ್ರೆ ಇದು ವಿಶೇಷವಾಗಿದೆ, ಇದೆಲ್ಲ ನಾವು ಕೇಳಕ್ ಸಿಕ್ಕಲ್ಲ. ಎಲ್ಲಿ ಕೆಲಸ ಮಾಡಿದ್ರಿ ತಮ್ಮ ಮೇಸ್ಟ್ರ ಆಗಿ? ಬಿ ಎ ಆನರ್ಸ್ ಮುಗಿಸ್ಕೊಂಡು ಪಾಸ್ ಆಗಿತ್ತು, ಕೆಲಸವೇ ಸಿಕ್ಲಿಲ್ವಲ್ಲ, ಬಹಳ ಕಷ್ಟ ಆಯ್ತು. 1971 ನಾನು ಡಿಗ್ರಿ ಮುಗಿಸಿದೆ ಬಿ ಎ ಆನರ್ಸ್. ಅದು ಇಂಗ್ಲಿಷ್ ಲಿಟ್ರೇಚರ್ ನಾನು ತಗೊಂಡಿದ್ದು, ಬಹಳ ಕಷ್ಟವಾದ ಸಬ್ಜೆಕ್ಟು. ಮೇಸ್ಟ್ರಿ ಕೆಲಸಕ್ಕೆ ಬಂತು ಅಂದರೆ ಪ್ರೈಮರಿ ಸ್ಕೂಲ್ ಮೇಸ್ಟ್ರಿ ಕೆಲಸ ಬಹಳ ಕಠಿಣ, ಮಕ್ಕಳಿಗೆ ನಾವು ತಿಳ್ಕೊಂಡದ ವಿಚಾರ ಹೇಳೋಕ್ಕಾಗಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ಸ್ವಲ್ಪ ವರ್ಷಗಳ ಸ್ವಲ್ಪ ಒಂದು 3-6 ಒಂದು ಕಡೆ, ಇನ್ನೊಂದು 3 ಅಷ್ಟೇ. ಆಮೇಲೆ ಹೈಸ್ಕೂಲ್ ಮಾಸ್ಟರ್ ಆದ ಮಧುಗಿರಿಲಿ, ಸಿದ್ಧಾರ್ಥ ಎಜುಕೇಷನ್ ಸೊಸೈಟಿಯಿಂದ. ಅದಾದ್ಮೇಲೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಂದೆ, ಆಮೇಲೆ ಕೋರ್ಟಿಗೆ ಬಂದು ಆಮೇಲೆ ಬಿಟ್ಟು ಮೈಸೂರು ಆಕಾಶವಾಣಿ ಸೇರಿದೆ. ಈಗ ಸುದೀರ್ಘವಾಗಿ ಒಂದು 35-36 ವರ್ಷಗಳ ಕಾಲ ಸರ್ಕಾರಿ ಸೇವೆ ಮಾಡಿದ್ದನು. ಆ ಕಾಲಕ್ಕೆ ನನಗೆ ಜಾನಪದ ಸಂಗೀತದ ಮೇಲೆ ಆಸಕ್ತಿ. ಅದೇನೆ ಇವಾಗ ಈಗ ಎಷ್ಟೋ ಜನಕ್ಕೆ ನಮಗೂ ಇವಾಗ ನಮಗೂ ಗ್ಯಾಪ್ಕ ಇದೆ. ನಮ್ಮ ತಾಯಿನೂ ಹಾಡು ಹೇಳಿರ್ತಾರೆ, ಮಗು ಊಟ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಎಲ್ಲಾ ತಾಯಂದಿರು ಅದನ್ನ ಮಾಡ್ತಾರೆ. ಆದ್ರೆ ಯಾರೋ ಒಬ್ರು ಏನು ಒಂದು 10 ಕಾಗೆಗಳ ಮಧ್ಯೆ ಒಂದು ಕೋಗಿಲೆ ಹುಟ್ಟಬೇಕಂದ್ರೆ ಅದು ತಮಾಷೆ ಮಾತಲ್ಲ ಅಲ್ವಾ? ಹೌದೌದು. ಈಗ ಅಂಬೇಡ್ಕರ್ ಅವರಾಗ್ಲಿ, ಬುದ್ಧ ಆಗ್ಲಿ, ಬಸವ ಆಗ್ಲಿ, ಅಥವಾ ನಮ್ಮ ಅಬ್ದುಲ್ ಕಲಾಂ ಆಗ್ಲಿ, ಇತ್ತೀಚೆಗೆ ಅವ್ರಿಗೆ ಪಾಠ ಮಾಡಿದ ಮೇಷ್ಟ್ರೇ ಅವ್ರ ಸ್ನೇಹಿತರಿಗೂ ಮಾಡಿರೋದು, ಅವರು ಅದೇ ಕ್ಲಾಸ್ ರೂಮ್ ಎಲ್ಲ ಅದೇನೆ. ಆದ್ರೆ ಅದ್ರಲ್ಲೊಬ್ಬ ಅಬ್ದುಲ್ ಕಲಾಂ ಬರ್ತಾನಲ್ಲ, ಆದ್ರೆ ಅದಕ್ಕೊಬ್ಬ ಕಾರಣ ಆಗಿರ್ತಾನೆ ಮುಖ್ಯ. ಆತರ ಯಾವ್ದಾದ್ರು ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಗ್ಯಾಪ್ಕ ಇದೆಯಾ? ಡಾಕ್ಟರ್ ಬಾಣಂದೂರ್ ಆಗೋದಕ್ಕೆ, ಡಾಕ್ಟರ್ ಬಾಣಂದೂರ್ ಕೆಂಪಯ್ಯ ಆಗೋದಕ್ಕೆ ಒಬ್ಬರು. ಅದೇ ನಾನು ಇದುವರೆಗೆ ಹೇಳಿದ್ನಲ್ಲ, ಗ್ರಾಮ್ಯ ಕಲಾವಿದರೇ ನನಗೆ ಗುರುಗಳು. ಆದಾದ ನಂತರ ಅಂದ್ರೆ ಒಬ್ರೇ ಯಾರು ಇಲ್ಲ, ಒಂದು ವ್ಯಕ್ತಿ ಅಂತ ಬಹಳಷ್ಟು ಜನ ಆಡ್ತಿದ್ರಲ್ಲ, ಅವೆಲ್ಲ ಒಬ್ರು ಅಂತ ಹೇಳಕ್ಕಾಗಲ್ಲ. ನಾನು ದೊಡ್ಡ ದೊಡ್ಡ ಕಲಾವಿದರನ್ನ ಭೇಟಿ ಮಾಡಿದ್ದೀನಿ, ಸಂದರ್ಶನ ಮಾಡಿದ್ದೀನಿ, ಅವ್ರ ಹಾಡುಗಳನ್ನ ಕಿವಿಯಾರ ಕೇಳಿದ್ದೀನಿ. ಒಬ್ಬೊಬ್ರು ಒಂದೊಂದು ಕ್ಷಣದಲ್ಲಿ ಅವ್ರ ಗುರುಗಳೇ ಆಗಿರ್ತಾರೆ. ಸುಗಮ ಸಂಗೀತವನ್ನು ಈ ಜಾನಪದ ಶೈಲಿಯಲ್ಲಿ ಆಡ್ತಕ್ಕಂತ ಒಬ್ರು ದೊಡ್ಡ ಕಲಾವಿದರು ಇದ್ರು, ಅವರು ಬಾಳಪ್ಪ ಹುಕ್ಕೇರಿ ಅಂತ. ಅವರು ಧಾರವಾಡ ಆಕಾಶವಾಣಿಗೋರು. ಅವರಿಂದ ನಾನು ಅವರ ಗಾಯನದ ಕೆಲವು ತಿರುವುಗಳನ್ನು ನನಗೆ ಅವ್ರು ಹೇಳ್ಕೊಟ್ಟಿದ್ರು. ಅಂದ್ರೆ ಆಕಾಶವಾಣಿಗೆ ಹಾಗಾದ್ರೆ ತಾವು ಯಾವ ಪೋಸ್ಟ್ ಅಲ್ಲಿ ಸೇರ್ಕೊಂಡ್ರಿ, ಯಾವ ಆಧಾರದ ಮೇಲೆ ಕೆಲಸ ಸಿಕ್ತದೆ ತಮಗೆ? ಅದೇ ಹಿನ್ನೆಲೆ ಇತ್ತಲ್ಲ, ಜಾನಪದ ಸಂಗೀತ ಗಾಯನ ಅದು ಇದು ಮತ್ತೆ ಕಥೆಗಳೆಲ್ಲ ಬರೆಯೋಣ ಅವಾಗ. ಆಮೇಲೆ ಜಾನಪದ ಕಥೆಗಳನ್ನ ಸಂಗ್ರಹಿಸಿ ಅವೆಲ್ಲ ಮಕ್ಕಳಿಗೋಸ್ಕರ ಬರಿತಾ ಇದ್ದೆ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಮಲ್ಲಿಗೆ, ಆ ಕಾಲಕ್ಕೆ ಪ್ರಜಾಮತ, ಇದ್ರಲ್ಲೆಲ್ಲ ಬರಿತಾ ಇದ್ದೆ. ಸಂಗ್ರಹ ಅಂದ್ರೆ ನಿಮ್ಮದು ಮೂಲ ಊರೂರಲ್ಲಿ ಹೋಗಿ ಒಂದೊಂದು ಕತೆ ಹೇಳ್ತೇನೆ ಜೀವನ್ ಬಿಟ್ಟು ಆಯಮ್ಮನಿಗೆ ಹೇಳಿ, ನಮ್ಮ ಹತ್ರ ದುಡ್ಡಿದ್ರೆ ಎಲೆ ಅಡ್ಗೆಗೆ ಏನೋ 2 ರೂಪಾಯಿ ಕೊಟ್ರೆ ಅವ್ರ ಕತೆ ಸಂತೋಷವಾಗಿ ಹೇಳರು. ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ, ರಾಜನಿಗೆ 2 ಮಕ್ಕಳಿದ್ದಂತೆ, ಆ ಮಕ್ಕಳೆಲ್ಲ ಹೋದ್ರಂತೆ ಅಡವಿ ಸಿಗಾಕೊಂಬಿಟ್ಟಂತೆ ಅಂತ ಬಹಳ ನೀತಿ ಕತೆಗಳು, ನರಿ ಅಥವಾ ಇನ್ಯಾವುದೋ ಗೂಬೆ ಕತೆಗಳು, ಪಕ್ಷಿಗಳ ಕತೆಗಳು, ಅದೇ ರೀತಿ ಅತಿ ಮಾನುಷ ಕಲೆಗಳೆಂದು ರಾಕ್ಷಸರ ಕತೆಗಳು, ಮನುಷ್ಯ ರಾಕ್ಷಸರ ನಡುವಿನ ಸಂಬಂಧಗಳು, ಈ ಕತೆಗಳಲ್ಲಿ ಒಳ್ಳೆ ಭೀಕರವಾದ ಭಾವನೆಗಳು ಮಕ್ಕಳಿಗೆ ಹುಟ್ಟಬೇಕು. ಆ ರೀತಿ ಕೇಳ್ಕೊಂಡು ನಾನು ಮನೆ ಗಣಂದಾರಿ ಕತೆ ಕೆಂಪಯ್ಯ ಅಂತ ನಾನು 7ನೇ ಕ್ಲಾಸಲ್ಲಿ ನಮ್ಮ ಗುರುಗಳೊಬ್ರು ಸಿಕ್ಕಿದ್ದು ನನಗೆ. ಯಾರ ಹುಡುಗರು ಗಲಾಟೆ ಮಾಡುವ, ಏ ಕೆಂಪಯ್ಯ ಕತೆ ಹೇಳ್ತಾನೆ ಸುಮ್ಮನೆ ಕೂತ್ಕೊಳ್ರು, ಹಾ ಸೈಲೆಂಟ್ ಅಲ್ಲಿ ಕೂತ್ಕೊಳ್ರು. ಅವ್ರ ನಾನು ಕತೆ ಹೇಳೋದು ನೋಡಿ ಗಣಂದಾರಿ ಕತೆ ಕೆಂಪಯ್ಯ ಅಂತ ಹೆಸರು ಕೊಟ್ಟಿದ್ರು. ಗಣಂದಾರಿಯಾಗಿ ಕತೆ ಹೇಳ್ತಾನೆ ನರೇಶನ್ ಇದೆಯಲ್ಲ, ಬಹಳ ಒಳ್ಳೆ
ಆಮೇಲೆ ಅದಾದ್ಮೇಲೆ ಅವನ್ನೆಲ್ಲ ಬರೆದು ಪತ್ರಿಕೆಯಲ್ಲಿ ಕೊಡ್ತಾ ಇದ್ದೆ. ಅದನ್ನೆಲ್ಲ ಬರೀಲಿಕ್ಕೆ ಪ್ರೇರಣೆ ಯಾರಪ್ಪ ಅಂದ್ರೆ ನನಗೆ ಡಾಕ್ಟರ್ ಮೀರಾ ಸಾಹೇಬ್ ಹೇಳಿ ಶಿವಣ್ಣ. ಅವರು ಎಲ್ಲಿ ಭೇಟಿ? ಅವರು ನನಗೆ ಅವ್ರು ನಮ್ಮ ಸೆಂಟ್ರಲ್ ಕಾಲೇಜ್ ಬೆಂಗಳೂರಿನಲ್ಲಿ ಓದುವಾಗ ನಾವೆಲ್ಲ ಜೊತೆಲಿ ಓದ್ತಾ ಇದ್ವು. ಅಂದ್ರೆ ಡಿಗ್ರಿ ಓದುವಾಗ? ಡಿಗ್ರಿ ಓದುವಾಗ. ಅವರು ಸ್ಟೂಡೆಂಟೇನಾ? ಇಲ್ಲ, ಅವರು ನನಗೆ ಸಮಕಾಲರು. ಅವ್ರು ಕನ್ನಡ ಆನರ್ಸು, ನನ್ನ ಇಂಗ್ಲಿಷ್ ಆನರ್ಸ್ ತಗೊಂಡಿದ್ದೆ. ಹಂಗೆ ಹಂಗಾಗಿ ಒಂದೇ ಕಡೆ ಇದ್ವಲ್ಲ, ಅವನು ಬರಿತಾ ಇದ್ದ. ಅಲ್ಲ, ನಿಮ್ಮ ಊರು ಬಾಣಂದೂರು, ಬಾಣಂದೂರು ಬಂದು ಈ ಕಡೆ ರಾಮನಗರ ಕಡೆ ಬರುತ್ತೆ ಅಲ್ವಾ? ಹೌದು, ಕೆಂಗೇರಿ ಆದ್ಮೇಲೆ ಬಿಡದಿ, ಆ ಬಿಡದಿಯಿಂದ ಒಂದು 3 ಕಿಲೋಮೀಟರ್ ಹೋದ್ರೆ ಬಾಣಂದೂರು ಅಂತ ಒಂದು ಊರಿತ್ತು. ಅದು ನಿಮ್ಮ ತಾಯಿ ತಂದೆ ಇದೆ ಇತ್ತು ಅಲ್ಲೇ? ಇಲ್ಲ, ನಮ್ಮ ಆನ್ಸೆಸ್ಟರ್ಸ್ ಎಲ್ಲ ಅಲ್ಲೇ ಇದ್ರು. ಸೊ ಅಂತ ಊರ್ನಲ್ಲಿ ಇವಾಗ ಬೆಂಗಳೂರು ಪೇಟೆನಲ್ಲಿ ಇದ್ದವರೇ ನಿಮ್ಮ ಕಾಲದಲ್ಲಿ ನಾವು ತಿಳ್ಕೊಂಡಿರಂಗೆ ಆನರ್ಸ್ ಡಿಗ್ರಿ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂತದ್ರಲ್ಲಿ ಇಂಗ್ಲಿಷ್ ಆನರ್ಸ್ ತಗೊಂಡಿದ್ದೀರ, ಒಂದು ಹಳ್ಳಿಯಿಂದ ಪುಟಾಣಿ ಒಂದು ಊರಿಂದ ಬಂದು ಇಂಗ್ಲಿಷ್ ಆನರ್ಸ್, ಇದಕ್ಕೆ ಯಾರಾದ್ರೂ ಪ್ರೇರಣೆ ಆದ್ರ? ಅದಕ್ಕೆ ಡಾಕ್ಟರ್ ಎಚ್ ರಾಮಪ್ಪ ಅಂತ ಒಬ್ರು ಇದ್ರು, ಅವರು ಎಜುಕೇಶನಲ್ ಆಫೀಸರು. ಅವ್ರು ಮೊದಲು ಮೇಸ್ಟರ್ ಆಗಿದ್ರು, ನನ್ನ ಗುರುಗಳವರು. ಅವರು ಎಲ್ಲಿ? ಬಾಣಂತೂರಲ್ಲಿ? ಇಲ್ಲ ಇಲ್ಲ, ಬೆಂಗಳೂರಿನಲ್ಲಿ. ಯಾವ ಏನು ಓದ್ಬೇಕಾದ್ರೆ? ಬಿ ಎ ಆನರ್ಸ್ ಓದ್ಬೇಕಾದ್ರೆ. ಆದ್ರೆ ಪ್ರೈಮರಿ ಸ್ಕೂಲ್ ಓದುವಾಗ ನನಗೆ ಯಾರು ಅಂತ ಹಿಂಗೆ ಓದಬೇಕು ಹಾಗೆ ಹೀಗೆ ಅಂತ ಗೊತ್ತಿರಲ್ಲ. ನನಗೆ ಕ್ಷಣ ಕ್ಷಣಕ್ಕೂ ನನಗೆ ಆಶ್ಚರ್ಯ, ಏನು ಈ ವಿಶ್ವದ ಬಗ್ಗೆ ಯೋಚನೆ ಮಾಡೋದು, ನೀರಿನ ಬಗ್ಗೆ ಯೋಚನೆ ಮಾಡೋದು, ಮಳೆಯ ಬಗ್ಗೆ ಯೋಚನೆ ಮಾಡೋದು, ಆಮೇಲೆ ಮಳೆ ಹುಯ್ತಾ ಇರೋ ಕುದೀತಾ ಇದೇನು ಅಂತ ಒಂದು ಇದಕ್ಕೆ ಕಾಣಿಸೋದು ನನಗೆ. ಇಂಥ ಭಾವನೆಗಳೆಲ್ಲ ಉತ್ಪತ್ತಿ ಆಗೋವು. ಪಕ್ಷಿಗಳು ಹೆಂಗೆ ಊಟ ಮಾಡ್ತೇವೆ, ಎಲ್ಲೋಗ್ತವೆ, ಹೆಂಗೆ ಮಾಡಿ, ಅದ್ರ ಬಿಹೇವಿಯರ್ ಏನದು, ಇವೆಲ್ಲ ಯೋಚನೆ ಆವಾಗಲೇ ಮಾಡಿದೆ. ಆಮೇಲೆ ಅವುಗಳೆಲ್ಲ ನನ್ನ ಮನಸ್ಸಲ್ಲಿ ಚಿತ್ರಣವಾಗಿ ಗುರುಮುಳು ಬರ್ತಾ ಇತ್ತು. ಆಮೇಲೆ ಅಲ್ಲಿ ಮಾಸ್ಟರ್ಗಳೇ, ನೀವು ಚೆನ್ನಾಗಿ ಓದ್ಬೇಕಂಡ್ರು, ಹಾಗೆ ಹೀಗೆ ಇಂತಿಂಥದ್ ಕೆಲಸ ಆಗ್ಬೇಕು ನೀವು ಅಂತ ಹೇಳೋರು. ಆದ್ರೆ ನಾವು ಬಯಸಿದಂಗೆ ಆಗ್ಲಿಲ್ಲ. ನಾನೇನೋ ದೊಡ್ಡ ಅಧಿಕಾರಿ ಆಗ್ಬೇಕು ಅಂದ್ಬಿಟ್ಟು ನಮ್ಮ ಮೇಸ್ಟ್ರು ಬಿ ಎ ಆನರ್ಸ್ ಕೊಡಿಸಿದ್ರು. ನಾನು ಕನ್ನಡದಲ್ಲಿ ಪಿ ಜಿ ಸ್ಕೂಲ್ ಮೇಸ್ಟ್ರು, ಅವರು ಹೈಸ್ಕೂಲ್ ಮೇಸ್ಟ್ರು ನನಗೆ ಪಾಠ ಮಾಡ್ತಾ ಇರುವಾಗ ಹೇಳಿದ್ರು. ಅವರು ನನಗೆ ಹೇಳಿದ್ರು, ನೋಡಿ ಇಂಗ್ಲಿಷ್ ಲಿಟ್ರೇಚರ್ ತಗೊಂಡ್ರೆ ಐ ಎ ಎಸ್ ಐ ಪಿ ಎಸ್ ಬರೀಬೋದು, ಅದರಿಂದ ನೀವು ತಗೋಬೋದು ಅಂತ ಹೇಳಿದ್ರು ಅವರು. ಹೀಗಾಗಿ ತುಂಬ ಆಸೆ ಆಗೋದು, ಆದರೆ ಇಂಗ್ಲೀಷ್ ಮಾತಾಡಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ. ಕನ್ನಡ ಲ್ಯಾಂಗ್ವೇಜಲ್ಲಿ ನಾನು ಪಿ ಯು ಸಿ ಬರೆದದ್ದು. ಕನ್ನಡದಲ್ಲಿ ಬರೋದು ಇಮಿಡಿಯೇಟ್ ಆಗಿ ಇಂಗ್ಲೀಷ್ ಬಿ ಆರ್ ಎಸ್ ಹೋದ್ರೆ ಎಲ್ಲ ಕಾನ್ವೆಂಟ್ ಹುಡುಗರು, ಫಾರಿನ್ನವರು, ಅವರು ಇವರೆಲ್ಲ ಕುತ್ಕೊಳ್ಳೋರು. ಬಟ್ ಅವ್ರಿಗಿಂತ ನಾನು ತುಂಬ ಭಿನ್ನ. ಅವಾಗ ಬೇರೆ ಬಡತನ ಸಿಕ್ಕ ಬಟ್ಟೆ ಬಟ್ಟೆಗಳಿಲ್ಲ, ಅವ್ರ ರೀತಿ ಇಂಗ್ಲೀಷ್ ಮಾತಾಡೋದೇ ಆಗಲಿ, ಅದು ಇದು ಲವಲವಿಕೆ ಮತ್ತೆ ಮೋಜು ಮಸ್ತೆ ಏನು ನಮ್ಗೆ ಗೊತ್ತಿರಲಿಲ್ಲ. ಪಾಠ ಹೇಳಿದ್ರೆ ಅರ್ಥನೇ ಆಗ್ತಿರಲ್ಲ. ಹೊಟ್ಟೆಲಿ ಓದಿ ಓದಿ ಯಾವಾಗ ಕೈ ಡಿಕ್ಷನರಿ, ಟ್ರಾನ್ಸ್ಲೇಟೆಡ್ ಎಜುಕೇಷನ್, ಇಂಗ್ಲೀಷ್ ಟು ಕನ್ನಡ ಓದ್ಕೊಳ್ಳೋದು, ಅವೆಲ್ಲ ಮಾಡೋದು ಹಿಂಗೆ ಮಾಡ್ತಾ ಇದ್ದೆ. ಹೀಗಾಗಿ ಯಾವಾಗ ಮಾಡಿ ಬಿ ಎ ಆನರ್ಸ್ ಪಾಸ್ ಆಯಿತು. ಒಟ್ಟಿನಲ್ಲಿ ಪಾಸ್ ಮಾಡಿದ್ರು, ಯಾವ ಕಾಲೇಜಿಂದ ಪಾಸ್ ಮಾಡಿದ್ರು? ಸೆಂಟ್ರಲ್ ಕಾಲೇಜ್ ಬೆಂಗಳೂರು. ಎಷ್ಟೇ ಬೆಂಗಳೂರು ವಿಶ್ವವಿದ್ಯಾಲಯ ಅಲ್ಲಿಗೆ ಶಿಫ್ಟ್ ಆಗಿದ್ದಲ್ಲ, ಅವಾಗ ಮೊದಲು ಇಲ್ಲೇ ಇತ್ತು. ಇಲ್ಲಿಂದ್ರೆ ಮೈಸೂರು ಬ್ಯಾಂಕ್ ಅಪೋಸಿಟ್, ಮಹಾರಾಣಿ ಕಾಲೇಜ್ ಅಪೋಸಿಟ್. ಈ ಕಡೆಗೆ ಇದು ರೆಡ್ ಬಿಲ್ಡಿಂಗು. 1973ಕ್ಕೆ ನಾನು ಮುಗಿಸ್ದೆ, 74ಕ್ಕೆ ಪ್ರೈಮರಿ ಸ್ಕೂಲ್ ಮೇಸ್ಟ್ ಆದೆ. ಯಾವುದು ಅಂದ್ರೆ ಒಂದೇ ಸಲ ಪಾಸ್ ಮಾಡಿದ್ರ ಫೇಲ್ ಆಗಿ? ಫೇಲ್ ಆಗಿ ಓ, ಒಂದೇ ಸರಿ ಹೆಂಗ್ ಪಾಸ್ ಮಾಡ್ಬಿಡ್ತೀರಾ, ನಮ್ಮ ಮಾತೃ ಭಾಷೆನ ಫೇಲ್ ಆದಿತ್ತೆ. ಇಲ್ಲ, ಅವಾಗೇನು ಜಿಗುಪ್ಸೆ ಆಗಿಲ್ಲ ನಿಮಗೆ? ಬಹಳ ಜಿಗುಪ್ಸೆ ಆಗುತ್ತೆ ಅಲ್ಲ, ಈಗ ಒಂಥರ ಸಾಮಾಜಿಕವಾಗಿ ಬಹಳ ದುರ್ಬಲಗೊಂಡಿದ್ದ ಊರುಗಳಲ್ಲಿ ಅಸಮಾನತೆ, ಅಸ್ಪೃಶ್ಯತೆ, ಆಮೇಲೆ ಬಹಳ ಕೀಳಾಗಿ ಜನ ಕಾಣೋರು ಆಗಿನ ಕಾಲದಲ್ಲಿ. ಆದ್ರೆ ನಮ್ಮೂರಲ್ಲಿ ಅಷ್ಟಿರಲಿಲ್ಲ, ಬೇರೆ ಕಡೆಲ್ಲ ಹಂಗೆ ಕಾಣೋರಲ್ಲ. ನಾವು ನೀರ ಬಾಯ ಅಂತ ಒಳಗೆ ಕುಯ್ತಾರೋ, ಎಷ್ಟೋ ಸರಿ ನಾನು ಕುಡಿದಿದ್ದೀನಿ ನಮ್ಮ ತಂದೆಯವ್ರ ಜೊತೆ, ಇಲ್ಲಾಂದ್ರೆ ಬೊಕ್ಸೆ ಹಿಡ್ಕೊಂಡು ಕುಡಿತಾ ಇದ್ದ ನೀರ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ನಾನು ಬಂದು ಇವೆಲ್ಲ ಓದಬೇಕಾದ್ರೆ ಭಾರಿ ಡಿಪ್ರೆಷನ್ ಹುಡುಗನ್. ನಾನು ವಿದ್ಯಾರ್ಥಿ ಆಗಿದ್ದೆ, ಕೆಲ್ಸಕ್ಕೆ ಹೋಗು, ಏನಪ್ಪ ನಮಗೆ ಕಷ್ಟ ಇದೆ ಹಂಗಂತಿಸ್ತಿತ್ತು. ಅದಕ್ಕೆ ನಾನು ಬಿ ಎ ಆನರ್ಸ್ ಆದ್ಮೇಲೆ ನೇರವಾಗಿ ಕೆಲಸಕ್ಕೆ ಹೊಂಟಿದ್ದೆ. ಎಮ್ ಎ ಆಮೇಲೆ ಮಾಡಿದೆ ಬೆಂಗಳೂರು ಧಾರವಾಡ ಯೂನಿವರ್ಸಿಟಿ ಆಮೇಲೆ ಮಾಡಿದೆ. ಬಿ ಎ ಆರ್ಕಿಯಾಲಜಿ ಮಾಡಿದೆ. ಏನ್ ಮಾಡಿದ್ರಿ? ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ಎಮ್ ಎ. ಯಾಕಂದ್ರೆ ಈ ದೇಶದ ಹಿಸ್ಟ್ರಿ ಯಾರು ರಿಯಾಲಿಟಿಗೆ ಬರಲೇ ಇಲ್ಲ. ಅದಕ್ಕೋಸ್ಕರ ಇನ್ನೊಂದ್ಸರಿ ಓದೋಣ ಅಂತ ಹಿಸ್ಟ್ರಿ ತಗೊಂಡಿದ್ದೆ. ಹೀಗಾಗಿ ಅಲ್ಲೂ ಕೂಡ ನನಗೆ ನೈಜತೆ ಹಿಸ್ಟ್ರಿಗಳು ಕಂಡು ಬರಲಿಲ್ಲ.
ಎಲ್ಲ ರಾಜ ಮಹಾರಾಜನ ಹೊಗಳೋದೇ ಇದೆ ಇದೆಯವರ್ತು ಒಂದು ವರ್ಗವನ್ನು ಭಾರಿ ವರ್ಷಗಳಿಂದ ಅಸ್ಪೃಶ್ಯರಾಗಿಟ್ಟಲ್ಲ, ಅವ್ರ ಲೈಫು ಅವ್ರ ಜೀವನ ಅವರು ಹೆಂಗೆ ಹೋಯ್ದು ಅದ್ರ ಬಗ್ಗೆ ಯಾರು ಬರೆದಿಲ್ಲ. ತುಂಬ ಕೀಳಾಗಿ ಹೇಳಿದಂಥ ಒಬ್ಬ ಶಾನುಭಾಗ ಊರ್ನೂ ಅದು ಇಂಗ್ಲೀಷರು ಬರ್ಕೊಂಡು ಅದೇ ರೀತಿ ಪ್ರತಿಬಿಂಬಿಸಿಬಿಟ್ಟಿದ್ದಾರೆ. ಹೀಗಾಗಿ ಇದರಿಂದ ಅಂಬೇಡ್ಕರ್ ಅಂತ ಮಹಾಪುರುಷ ಎಷ್ಟೋ ವರ್ಷಗಳಂತ ಹುಟ್ಟಿದ್ರು, ಅವರ ಒಂದು ಚಿಂತನೆ ಅವರು ಬರೆದಂಥ ಬರಹಗಳು ಮಾಡಿದಂಥ ಕ್ರಾಂತಿ ಇವೆಲ್ಲ ಅವಾಗವಾಗ ನಮಗೆ ಬಹಳ ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಇವೆಂಟಲ್ಲಿ ಅದೇ ಟೈಮ್ಗೆ ದಲಿತ ಸಂಘರ್ಷ ಸಮಿತಿ 1975, 1976, 1980 ಆಮೇಲೆ ಹಿಂಗೆ 1990ರವರೆಗೂ ಇತ್ತಲ್ಲ, ಆಗ ಅದು ನಮಗೆ ಒಂಥರ ಒಳ್ಳೆ ಅಧವಾದಂಥ ಸ್ಟೇಜ್ ಕೊಡ್ತು. ಹಾಡ್ಲಿಕ್ಕೆ ಆಗಲಿ, ಈಗ ಕ್ರಾಂತಿ ಗೀತೆ ಬರೀಬೇಕು, ಇದೆಲ್ಲ ಬರೆದು ಬರೆದು ಹಾಡ್ತಾ ಇತ್ತು. ಹೀಗೆ ಈ ಜಾನಪದ ಸಂಗೀತ ಒರಿಜಿನಲ್ ಇದು ನಾನು ಮೊದಲು ಕಲ್ತ್ಕೊಂಡಿತ್ತು, ಅದಾದ ನಂತರ ಬರೆಯೋದು ಬರೆದು ಹಾಡೋದು ಅದು ಬೇರೆ ಮಾಡ್ತಾ ಇದ್ದೆ. ಹೀಗೆ ಜೀವನದ ದಾರಿಯಲ್ಲಿ ಹಲವಾರು ಬಗೆಯ ಹಾಡುಗಳನ್ನು ಬೇರೆಯವರು ಬರೆದದ್ದು ಹಾಡ್ತಾ ಇದ್ದೆ, ಆಮೇಲೆ ನಾನು ಬರ್ಕೊಂಡು ಹಾಡ್ತಾ ಇದ್ದೆ. ಹೀಗೆ ನಡೆದು ಬಂದ ದಾರಿ ಇದು ಸಂಗೀತಕ್ಕೆ ಸಂಬಂಧಪಟ್ಟಂಗೆ. ಆಮೇಲೆ ಅದ್ರಲ್ಲಿ ಅಲ್ಲಿ ನಾನು ಎ ಗ್ರೇಡ್ ಸಿಂಗರ್ ಆಕಾಶವಾಣಿಯಲ್ಲಿ ಒಂದು ಇದು ಮಾಡ್ತಾರೆ ಆಡಿಷನ್ ಅಂತ, ಅದರಲ್ಲಿ ಎ ಬಿ ಬಿ ಹೈ ಎ ಹಿಂಗೆ ಒಂದೊಂದು ಅಂತರ ಇದು ಇರುತ್ತೆ. ಅದ್ರಲ್ಲಿ ಬಿ ಹೈ ಗ್ರೇಡ್ ಆಗಿ ಆಮೇಲೆ ಎ ಗ್ರೇಡ್ ಆಗಿ ಸುಮಾರು 15-20 ವರ್ಷದಿಂದ ನಾನು ಹಾಡುಗಳನ್ನ ಹಾಡ್ತಾ ಇದ್ದೆ ಈಗಲೂ. ಸೊ ಇಲ್ಲಿ ಏನಂದ್ರೆ ಇಲ್ಲಿ ನಮ್ಗನ್ಸೋದು ಒಂದ್ ಕಡೆಗೆ ಬಡತನ, ಇನ್ನೊಂದ್ ಕಡೆಗೆ ಅಸ್ಪೃಶ್ಯತೆ, ಇನ್ನೊಂದ್ ಕಡೆಗೆ ಇದೆಲ್ಲಾನು ತಡೆಯೋದಕ್ಕೆ ಹೆಂಗೋ ಒಂದು ಓದ್ಬೇಕು, ಒಂದ್ ಡಿಗ್ರಿ ಅನ್ನ ಮಾಡ್ಬೇಕು, ಒಂದ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಫಸ್ಟ್ ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದ್ ಕಡೆಗೆ ನಿಮ್ಮ ಒಳಗಡೆ ಇರುವಂತ ಒಂದು ಪ್ರೀತಿ ಹಾಡಿನ ಮೇಲೆ, ಜಾನಪದ ಹಾಡಿನ ಮೇಲೆ ಇರುವಂತ ಒಂದು ಪ್ರೀತಿ, ಅದ್ರ ಜೊತೆಗೆ ಬೇರೆ ಇವತ್ತು ತಾವು ಡಿಲಿಟ್ ಮಾಡಿದ್ದೀರಾ, ಇನ್ನ ಹಲವಾರು ಏನು ಪದವಿಗಳನ್ನ ಪಡ್ಕೊಂಡಿದ್ದೀರಾ, ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದೀರಾ, ಗಾನ ಕೋಗಿಲೆ ಅಂತಾನೆ ತಮ್ಗೆ ಬಿರುದು ಇದೆ. ಸೊ ಇದ್ರ ಜೊತೆಗೆಲ್ಲ ಹೆಂಗೆ ಇದೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಐತೆ? ಯಾಕಂದ್ರೆ ಇವತ್ತು ಹುಡುಗರು ಓದಿದ್ರೆ ಬರೆಯಲ್ಲ, ಬರೆದ್ರೆ ಓದಲ್ಲ, ಎಲ್ಲ ಆಟ ಆಡಲ್ಲ, ಏನಾದ್ರು ಒಂದೇ ಒಂದು ಮಾಡ್ತಾ ಇರ್ತಾರೆ. ತಾವು ಎಲ್ಲಾನು ಬ್ಯಾಲೆನ್ಸ್ ಮಾಡಿಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ ಆಯ್ತು, ಅದು ಅಂತ ಬಡಸ್ತನದಲ್ಲಿ ಅಂತ ಕಷ್ಟದಲ್ಲಿ? ಇದು ಏನಾಯ್ತು ಅಂದ್ರೆ ನನಗೆ ಜೀವನಾಂಶಕ್ಕೆ ಬೇಕಾಗ ಸಣ್ಣ ಪುಟ್ಟ ಹಣಗಳನ್ನ ಅವಾಗಲೇ ನಾನು ದುಡಿತಾ ಇದೆ. ಹೆಂಗೆ ಅಂದ್ರೆ ಈ ಕಥೆಗಳು ಬರೆದ್ರೆ 10 ಅಥವಾ 15 ರೂಪಾಯಿ ಕೊಡೋರು ಯಾರು, ಪತ್ರಿಕೆಯರು, ಅಷ್ಟೇ ದೊಡ್ಡ ಅಮೌಂಟ್ ತರ ಆಗ್ತಿತ್ತು ನಮ್ಗೆ. ಯಾಕಂದ್ರೆ ಬರಗಲ್ಲ, ಊರಲ್ಲಿ ಯಾರು ಕೆಲಸ ಮಾಡಲ್ಲ, ಎಲ್ಲ ಮರ ಒಣಗಿ ಎಲ್ಲಾ ಪ್ರಾಣಿ ಪಕ್ಷಿಗಳೆಲ್ಲ ತೀರೋಗ್ಬಿಟ್ಟು ಆ ಕಾಲದಲ್ಲಿ. ಅವಾಗ ನಾವು ಬಹಳ ಕಷ್ಟಪಟ್ಟು ಮೇಲ್ ಬರಬೇಕಾಗಿತ್ತು, ಏನೋ ಒಂದು ಕೆಲಸ ಮಾಡಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು, ಒಬ್ಬ ದೊಡ್ಡ ಮನುಷ್ಯ ಆಗಬೇಕು ಅನ್ನುವ ಇದಿತ್ತಲ್ಲ ಅರ್ಜಿ ಅಂತಾರಲ್ಲ ಅದು, ಆ ಭಾವನೆ ನನ್ನಲ್ಲಿ ಮೂಡಿತ್ತು. ಅದಕ್ಕೋಸ್ಕರ ನಾನು ಒಂದು ರೀತಿ ಸವಾಲಾಗಿ ತಗೊಂಡು ಬದುಕ್ನ ಓದಬೇಕು, ಮುಂದೆ ಬರಬೇಕು, MA ಡಾಕ್ಟ್ರೇಟ್ ಆಗಬೇಕು, ಡಾಕ್ಟರ್ ಭಾನಂದ್ರಕ್ಕೆ MPA ಎನಿಸ್ಕೋಬೇಕು, ಆಕಾಶವಾಣಿದಿಂದ ಸಂಸ್ಥೆಗೂ ಕೂಡ ನಾನು ಜಾಯ್ನ್ ಆಗಬೇಕು ಅಂತ ಬಹಳ ವರ್ಷಗಳ ಕನಸು ಕಂಡಿದೆ. ಮುಂಚೆನೆ ನಿಮ್ಗೆ ಹೌದು ಅಲ್ಲಿ ಹೋಗಿ ಆಡಿದ್ದೆ ಒಂದ್ಸರಿ, ಅವಾಗ ನನಗೆ ಈ ಸಂಸ್ಥೆಗೆ ಸೇರ್ಬೇಕಲ್ಲ ಅನಿಸಿತ್ತು. ಹಂಗಾಗಿ ಅದೇ ಸಂಸ್ಥೆ ನನಗೆ ಕೆಲಸ ಸಿಗುತ್ತೋ. ಆದ್ರೆ ನಮ್ಮ ಗುರುಗಳು ರಾಮಪ್ಪ ಅವ್ರು ಹೇಳ್ದಂಗೆ ಈ ಕ್ಲಾಸ್ 1 and 2 ಪಾಸ್ ಮಾಡೋಕೆ ಅಂದ್ರೆ ಪಾಸ್ ಆಗಿತ್ತು, ಆವಾಗ ಸ್ವಲ್ಪ ದುಡ್ಡಿದ್ರೆ ಲಂಚ ಗಿಂಚ ಕೊಟ್ಟು ಅಧಿಕಾರಿ ಆಗ್ಬೋದಾಗಿತ್ತು. ದುಡ್ಡು ಎಲ್ಲಾಯ್ತು ನಮ್ಮ ಹತ್ರ, ದುಡ್ಡು ಅವೈಲಬಲ್ಲ. ಹೀಗಾಗಿ ಎಲ್ಲವನ್ನು ನನ್ನ ಪ್ರತಿಭೆ ಆಧಾರದ ಮೇಲೆ ಕೆಲಸಕ್ಕೆ ಇಟ್ಟಿಸ್ಕೊಂಡು ನಾನು ಬಂದಿತ್ತು. ಇಂಟರ್ಗಳಲ್ಲೆಲ್ಲ ಹಾಡುಗಳೆಲ್ಲ ಹೇಳ್ತಾ ಇದ್ದೆ. ಕೆಲವು ಸಾರಿ ಇಂಟರ್ನಲ್ಲಿ ಸೆಲೆಕ್ಟ್ ಮಾಡಿದ್ರು, ಕೆಲವು ಸಾರಿ ಇವನು ಯಾಕೆ ಆಡ್ತಾವ್ನು ಇಂಟರ್ನಲ್ಲಿ, ಯಾರು ಆಡಬೇಕು ಅಂತ ಹೇಳಿದ್ರು ಅವ್ರಿಗೆ. ಅಂದರೆ ಕ್ಲಾಸ್ 1 and 2 ಇಂಟರ್ ಒಳಗೆ HL ನಾಗೇಗೌಡ ಅಂತ ಇದ್ರು, ಅವರು ಮೆಂಬರು KPSC ಗೆ. ಅವರು ಭಾನಂದ್ರ ಕೆಂಪಯ್ಯ ಅಂದ್ರೆ ಬಹಳ ಹೆಸರಾಂತ ಹಾಡುಗಾರ, ನೀವು ಆಡೋದು ಮಾಯದಂತ ಮಳೆ ಬಂತ ಅನ್ನೋದ ಯಾಕೆ ಆಡಬಾರ್ದು ನೀವು ಅಂತ ಅಂದ್ರು. ಸಾರ್ ಇದು ಇಂಟರ್ವ್ಯೂ ಬಂದಿದ್ದೀನಿ, ಹಾರ್ಮೋನಿಯಂ ತಗೊಳಬೇಕು, ಜನಗಳ ಬೇಕು ನೋಡ್ರಿ, ನಾವು ಬೆಳಿಗ್ಗೆನ ಇಂಟರ್ವ್ಯೂ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೀವಿ, ಒಂದು ಹಾಡು ಹೇಳ್ರಿ ಏನಾಗತ್ತ ಏನಾಗಲ್ಲ ಅಂತ ಅವ್ರು ಹೇಳಿದ್ರು. ಹಾಡ್ತಾ ಇರುವಾಗ ಒಬ್ಬರು ಮುಸ್ಲಿಂ ಮೆಂಬರು ಹೂ ಆಸ್ ಬಿಮ್ ಟು ಸಿಂಗ್ ವೈಯ ಸಿಂಗಿಂಗ್ ಅಂತ ಕೇಳಿದ್ರು. ಆಮೇಲೆ ಒಂದ್ 2-3 ಲೈನ್ ಹೇಳ್ಬಿಟ್ಟು ನಾನು ಸುಮ್ಮನಾದೆ.
ಹೀಗೆ ನನ್ನ ಮನಸ್ಸಿನಲ್ಲಿ ಆ ಪ್ರತಿಕ್ರಿಯೆ ಏನಾಗ್ತಾ ಇತ್ತಲ್ಲ, ಒಬ್ಬ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು, ಏನಾದರೂ ಮಾಡಿ ನಾನು ಬದುಕಬೇಕು, ಒಂದು ಹೆಸರು ಮಾಡ್ಕೋಬೇಕು ಅನ್ನುವ ಅಚಲವಾದಂಥ ಧ್ಯೇಯ ಇದ್ದುದರಿಂದ ನನಗೆ ನನ್ನಲ್ಲಿ ಆ ಗೋಲ್ ರೀಚ್ ಆಗಕ್ಕೆ ಆಯಿತು. ಸೊ ಅದೇ ಇವತ್ತಿನ ಮಕ್ಕಳಿಗೆ ಸಂದೇಶ ಅಂತ ಹೇಳಕ್ಕೆ. ಮಕ್ಕಳಿಗೆ ಅಂದ್ರೆ ಅವರು ಎಲ್ಲ, ಈಗ ನಾನು ಇಂಗ್ಲಿಷ್ ಬರ್ಲಿವಲ್ಲ, ನನ್ನ ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ಬಿಟ್ಟಿದ್ದೀನಿ. ಓದೋದು ಇಂಗ್ಲಿಷ್ ಅಲ್ಲಿ, ಸಾಂಸ್ಕ್ರಿಟ್ ಅಷ್ಟೇ. ಅಲ್ಲ, ನಿಮ್ ಮಕ್ಕಳೇ ಅಂತಲ್ಲ, ನಾನು ಹೇಳೋದು ಜನರಲಿ ಯಾರೇ ಮಕ್ಕಳ. ಅದೇ ಅದೇ, ಯಾಕಂದ್ರೆ ಈಗ ಇಂಗ್ಲಿಷ್ ಎಲ್ಲಿ ಬೇಕಾದ್ರೂ ನಡೀತದೆ ಕೆಲವು ಕಂಟ್ರಿಗಳಲ್ಲಿ ನಮ್ಮ ದೇಶದೊಳಗೆ, ಆದ್ರೆ ಕನ್ನಡ ನಾವು ಸ್ಟೇಟ್ ಅಲ್ಲಿ ಇರಬೇಕಾಗತ್ತೆ. ಸ್ವಲ್ಪ ಒಂದು ಜನರಲ್ ಕಮ್ಯುನಿಕೇಶನ್ ಅಂದ್ರೆ ನಮ್ಗೆ ಇಂಗ್ಲಿಷ್. ಅದರ ಒಂದು ನಿಟ್ಟಿನಲ್ಲಿ ಗ್ರಾಮದಿಂದ ಬಂದಿದ್ದರಿಂದ ನಾನು ಆ ಒಂದು ಗುರುಗಳು ನನ್ನ ಟರ್ನ್ ಮಾಡೋದು ಈ ಕಡೆ ಹೋಗಿ ಇಂಗ್ಲಿಷ್ ಕಲಿ ಅಂತ. ಆದ್ರೆ ನಿಮ್ಗೆ ಏನ್ ಆಸೆ ಇತ್ತು, ಏನ್ ಕಲಿಬೇಕು ಅನ್ನಿಸ್ತಾ ಇತ್ತು? ನನಗೆ ಇದು ಅವ್ರು ಹೇಳ್ದಂಗೆ ಅದನ್ನೇ ಕಲಿಬೇಕಂತ ಇದ್ದೆ. ಅಂದ್ರೆ ನಿಮ್ ಸ್ವಂತ ಏನು ಫಿಕ್ಸ್ ಇರಲಿಲ್ಲ ಮೈಂಡ್ ಅಲ್ಲಿ, ಇಂಥದೇ ಓದ್ಬೇಕು ಅಂತ? ಅದೇ ಕನ್ನಡ ಲಿಟ್ರೇಚರ್ ಓದೋಣ ಅಂತ ಅನ್ನಿಸ್ತಾ ಇತ್ತು ನನಗೆ. ಆದ್ರೆ ಇವ್ರು ಹೇಳೋದ್ರಿಂದ ನನಗೆ ಸೀಟ್ ಬೇರೆ ಸಿಗ್ತಲ್ಲ, ಅಲ್ಲೋಗಿ ಸೇರ್ಕೊಂಡ್ಬಿಟ್ಟೆ. ಯಾವ್ದೋ ಒಂದು ಸೇರ್ಕೊಂಡು ಒಟ್ಟಿನಲ್ಲಿ ನಾನೇನು ದೊಡ್ಡ ಮನುಷ್ಯ ಆಗ್ಬೇಕಷ್ಟೇ. ಓ, ಹೇಗಾದ್ರೂ ಮಾಡಿ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಗಳಿಸಿ ಒಬ್ಬ ದೊಡ್ಡ ಮನಸ್ಸು ಆಗ್ಬೇಕು ಅನ್ನೋ ಅನ್ನಿಸ್ತಾ ಇತ್ತು ನನಗೆ. ಅದನ್ನ ನಾನು ಮಾಡ್ತಾ ಬಂದೆ.